ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮತ್ತು ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ರೌ ಮಕ್ಕಳು ಫಿಲ್ಮ್ ಶೂಟಿಂಗ್ ಮಾಡಿರುವಂಥ ಜಾಗ ಬೆಟ್ಟದ ಭೈರವೇಶ್ವರ ಟೆಂಪಲ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ಸೂಪರಾಗಿ ಎಂಜಾಯ್ ಮಾಡೋಣ. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇದ್ದೀರಾ ಪಾಂಡವರ ಬೆಟ್ಟದಲ್ಲಿರುವಂಥ ಬೆಟ್ಟದ ಭೈರವೇಶ್ವರ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ತುಂಬಾ ಖರಾಬಾಗಿದೆ, ಆದರೂ ನಮ್ಮ ಡ್ರೈವರ್ ಅಣ್ಣವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ವೆದರ್ ಮಾತ್ರ ತುಂಬಾ ಮಜವಾಗಿದೆ. ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ರೋಡು ಇಲ್ಲಿ ನೋಡಿ, ರೋಡು ಸ್ವಲ್ಪ ಆಫ್ ರೋಡು, ಬಿಟ್ಟರೆ ಫುಲ್ ಎಲ್ಲ ಕಡೆ ಗ್ರೀನರಿ, ಮೇಲೆ ಫುಲ್ ಫಾಗ್ ಇದೆ. ಹೋಗಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ, ಫುಲ್ ಎಂಜಾಯ್ ಮಾಡೋಣ. ಇವತ್ತು ಸ್ನೇಹಿತರೆ, ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗಬೇಕಾಗಿತ್ತು. ಇವಾಗ ನಾವು ಬಂದು ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಪಾರ್ಕ್ ಮಾಡಿ ಇವಾಗ ಇಲ್ಲಿಂದ ನಡ್ಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ, ತುಂಬಾ ಜನ ಬಂದಿದ್ದಾರೆ, ವೀಕೆಂಡ್ ಆದ ಕಾರಣ ಒಳ್ಳೆ ಸಖತ್ತಾಗಿ ಎಂಜಾಯ್ ಮಾಡೋಣ. ರೋಡು ತುಂಬಾ ಖರಾಬಾಗಿದೆ, ಆ ಕಾರಣದಿಂದ ಪಾರ್ಕ್ ಅಲ್ಲೇ ಮಾಡಿರೋದು. ಅಲ್ಲಿಂದ ಇವಾಗ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ದೇವಸ್ಥಾನಕ್ಕೆ ಹೋಗಿ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಸ್ನೇಹಿತರೆ, ನಾವು ಇವಾಗ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೋಸ್ಕರ ನಡ್ಕೊಂಡು ಟೆಂಪಲ್ ಹತ್ರ ಬಂದಿದ್ದೀವಿ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಹಚ್ಚ ಹಸಿರಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಅಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ. ಇದು ಎರಡನೇ ಸಲ ನಾನು ಇಲ್ಲಿಗೆ ಬಂದಿರೋದು ನೋಡಿ. ಗಾಡಿಗಳೆಲ್ಲ ಬಂದರೆ ಇಲ್ಲಿ ಪಾರ್ಕ್ ಮಾಡ್ಬೋದು, ಎಲ್ಲ ಒಳ್ಳೆ ರೀತಿ ವ್ಯವಸ್ಥೆ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಟ್ರೆಕ್ ಕೂಡ ಮಾಡ್ಬೋದು, ಬಂದರೆ ಟ್ರೆಕ್ಕಿಂಗ್ ಮಾಡ್ತೀವಿ ಅಂತಂದರೆ ಟ್ರೆಕ್ ಮಾಡ್ಬೋದು. ಸ್ನೇಹಿತರೆ, ಫೈನಲಿ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ ನೋಡೋಕ್ಕೆ ಬಂದಾಗಿದೆ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರುವಂಥ ಜಾಗದಲ್ಲಿ ದೇವಸ್ಥಾನ ಇದೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ನೋಡಿ. ನೀವು ಇಲ್ಲಿ ಪಾಂಡವರ ಬೆಟ್ಟ ಟ್ರೆಕ್ಕಿಂಗ್ ಸ್ಪಾಟ್, ಮತ್ತು ಇನ್ನೊಂದು ಏನಂತಂದರೆ ನಿಮಗೆ ಸಕಲೇಶ್ಪುರದಿಂದ 32 ಕಿಲೋಮೀಟರ್ ಆಗುತ್ತೆ. ಬಸ್ಸುಗಳು ಯಾವುದೇ ಥರ ವ್ಯವಸ್ಥೆಗಳಿಲ್ಲ, ನೀವು ವೆಹಿಕಲಲ್ಲಾದರೆ ಬರ್ಬೋದು. ತುಂಬಾ ಸುಂದರವಾಗಿದೆ, ಎಂಜಾಯ್ ಮಾಡ್ಬೋದು. ಸ್ನೇಹಿತರೆ, ಸುತ್ತ ಎಷ್ಟು ಗ್ರೀನರಿ ಆಗಿದೆ ಅಂತಂದರೆ ನೋಡಿ, ಅಷ್ಟೇ ಮಜವಾಗಿದೆ. ಫೈನಲಿ ದೇವಸ್ಥಾನವನ್ನು ನೀವು ನೋಡ್ತಾ ಇದ್ದೀರಾ. ಲವ್ ಮಾಕ್ಟೈಲ್ 2 ಫಿಲಮ್ ಶೂಟಿಂಗ್ ಇಲ್ಲೇ ಮಾಡಿದ್ದು. ಅಲ್ಲಿ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೇ ಮಾಡ್ಸದ
ವಾವ್ ಸ್ನೇಹಿತರೆ, ಫಾಗ್ ನೋಡಿ ಎಷ್ಟರ ಮಟ್ಟಿಗೆ ಬರ್ತಿದೆ. ಸ್ನೇಹಿತರೆ, ಇಲ್ಲಿಂದ ಮೆಟ್ಲು ಇದೆ ಕೆಳಗಡೆ ಇಳ್ಕೊಂಡು ಹೋಗೋಕ್ಕೂ. ತುಂಬಾ ಹಳೆಯ ಕಾಲದ ಕಲ್ಲು, ಮಳೆ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿಂದ ಹೋಗಬೇಕಾದ್ರೆ ಇಲ್ಲಿ ಕೆಳಗಡೆ ದೇವಸ್ಥಾನದಿಂದ ಕೆಳಗಡೆ ಬಂದಾಗ ಇಲ್ಲೊಂದು ಚಿಕ್ಕದಾಗಿ ಒಂದು ನಿಮಗೆ ಒಂದು ಕಾಣಿಸ್ತಿದೆಯಲ್ವಾ, ನಾಗಪ್ಪನ ಒಂದು ಸನ್ನಿಧಿ ಕಾಣಿಸುತ್ತೆ ನಿಮಗೆ ನೋಡಿ. ನಿಜ ಸ್ನೇಹಿತರೆ, ನೀವು ಈ ಕಡೆ ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡಿ ಎಷ್ಟು ಮಜವಾಗಿದೆ ಅಂತಂದರೆ. ನೋಡಿ ಸ್ನೇಹಿತರೆ, ಆ ಫಾಗ್ ನೋಡಿ, ಹತ್ತಿರದಲ್ಲೇ ಮಳೆ ಬರ್ತಾ ಇದೆ. ನಿಜವಾಗ್ಲೂ ನಾನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಂದರೆ ಹೇಳಕ್ಕೆ ಆಗ್ತಾ ಇಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಮಾತ್ರ ಸೂಪರಾಗಿ ಎಂಜಾಯ್ ಮಾಡಿದ್ದೀನಿ. ದಯವಿಟ್ಟು ಸಕಲೇಶ್ಪುರ ಯಾರಾದರೂ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ, ಒಂದ್ಸಲ ಬಂದು ವಿಸಿಟ್ ಮಾಡಿ. ಸ್ನೇಹಿತರೆ, ಬೆಟ್ಟದ ಭೈರವೇಶ್ವರ ಟೆಂಪಲ್ ನೋಡಿದ್ರಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಮತ್ತು ಶೇರು ಕಮೆಂಟ್ ಮಾಡಿ, ಮತ್ತು ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ತಗೋಬರ್ತಾ ಇರ್ತೀವಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.